ಪಬ್ಲಿಕ್ ಟಿವಿಯ ಜ್ಞಾನದೇವಿಗೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸಹ ಕೈಜೋಡಿಸಿದ್ದಾರೆ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಉಚಿತ ಟ್ಯಾಬ್ ನೀಡುವ ಪಬ್ಲಿಕ್ ಟಿವಿಯ ಮಹಾಯಜ್ಞಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಾಲ್ಕಿ ಶಾಸಕರಾದ ಈಶ್ವರ್ ಖಂಡ್ರೆ 2 ಲಕ್ಷ ದೇಣಿಗೆ ನೀಡಿದ್ದಾರೆ. ಪಬ್ಲಿಕ್ ಟಿವಿಯ ಕಾರ್ಯಕ್ಕೆ 2 ಲಕ್ಷ ದೇಣಿಗೆ ನೀಡಿದ ಈಶ್ವರ್ ಖಂಡ್ರೆ ಪಬ್ಲಿಕ್ ಟಿವಿಯ ಈ ಕಾರ್ಯ ಶ್ಲಾಘನೀಯ ಅಂತ ಹೇಳಿದರು. ಅಲ್ಲದೆ ಪಬ್ಲಿಕ್ ಟಿವಿಯ ಈ ಒಳ್ಳೆ ಕೆಲಸವನ್ನ ವಿದ್ಯಾರ್ಥಿಗಳು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳೋಕೆ ಸೂಕ್ತ ಶಿಕ್ಷಣ ಅಗತ್ಯ. ಈ ಕೆಲಸದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅಂತ ಹೇಳಿದರು. ಪಬ್ಲಿಕ್ ಟಿವಿ ಮತ್ತು ರೋಟರಿ ಸಂಯುಕ್ತ ಆಶ್ರಯದಲ್ಲಿ ಜ್ಞಾನದೀವಿಗೆ ಅನ್ನುವಂಥ ಒಂದು ಕಾರ್ಯಕ್ರಮದ ಮುಖಾಂತರ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಟ್ಯಾಬ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಅತ್ಯಂತ ವಿನೂತನವಾದಂಥ ಒಂದು ಕಾರ್ಯಕ್ರಮ, ಭಾಳ ಒಳ್ಳೆಯ ಕಾರ್ಯಕ್ರಮ ಪಬ್ಲಿಕ್ ಟಿವಿ ಅವರು ತೆಗೆದುಕೊಂಡಿದ್ದಕ್ಕಾಗಿ ಅವರಿಗೆ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂದಿನ ವಿದ್ಯಾರ್ಥಿಗಳೇ ನಾಳಿನ ನಮ್ಮ ನಾಡಿನ ನಾಗರಿಕರು, ಈ ದೇಶದ ಭವಿಷ್ಯ, ನಮ್ಮ ಆಸ್ತಿ. ಹೀಗಾಗಿ ಅವರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಆಧುನಿಕ ತಂತ್ರಜ್ಞಾನದ ಮುಖಾಂತರ ಇವತ್ತೇನು ಅವಶ್ಯಕತೆ ಇದೆ. ಇವತ್ತು ಕಲಿಕೆಯಲ್ಲಿ ಏನು ಹೆಚ್ಚಿನ ರೀತಿಯಲ್ಲಿ ಅವರೇನು ಅನೇಕ ಪ್ರತಿಭಾವಂತರಿದ್ದಾರೆ, ಭವಿಷ್ಯ ಭಾಳ ಉಜ್ವಲವಾಗಿದೆ. ಹೀಗಾಗಿ ಎಲ್ಲ ಯುವಕರು ಯುವತಿಯರು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕು. ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಕೊಡುಗೆ ಕೊಡಬೇಕು ಅಂತೇಳಿ ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ಇನ್ನು ಪಬ್ಲಿಕ್ ಟಿವಿ ಜ್ಞಾನದೇವಿಯ ಈ ಕಾರ್ಯಕ್ರಮಕ್ಕೆ ದಾನಿಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಪಬ್ಲಿಕ್ ಟಿವಿ ಮಹಾಯಜ್ಞಕ್ಕೆ ಮಹಿಂದ್ರಾ ಇಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ನ ಕಾರ್ಮಿಕ ಸಂಘಟನೆ ಕೂಡ ಕೈ ಜೋಡಿಸಿದೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಮಹಿಂದ್ರಾ ಎಲೆಕ್ಟ್ರಿಕಲ್ ಮೊಬಿಲಿಟಿ ಲಿಮಿಟೆಡ್ನ ಕಾರ್ಮಿಕ ಸಂಘದವರು ಇಂದು ಪಬ್ಲಿಕ್ ಟಿವಿ ಕಚೇರಿಗೆ ಆಗಮಿಸಿ 66,405 ರೂಪಾಯಿಗೆ ದೇಣಿಗೆ ನೀಡಿದರು. ನಾವು ಕಾರ್ಮಿಕರಾಗಿದ್ದರೂ ಸಹ ನಮ್ಮ ಕಾರ್ಖಾನೆಯಲ್ಲಿ ಸುಮಾರು ಒಂದು 300ಕ್ಕೂ ಹೆಚ್ಚು ನಾವು ಕಾರ್ಮಿಕರ ಕೆಲಸ ಮಾಡ್ತಿದ್ದೀವಿ. ನಾವೆಲ್ಲರೂ ಸಹ ಸೇರಿ ಈ ಪಬ್ಲಿಕ್ ಟಿವಿ ರಂಗನಾಥ್ ಸರ್ ನಡೆಸ್ತಕ್ಕಂಥ ಈ ಜ್ಞಾನದೇವಿಗೆ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಣೆ ಮಾಡಿ ನಮಗೆ ಪ್ರೇರೇಪಣೆ ಆಗಿದೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ನ ವಿತರಣೆ ಮಾಡಲಿಕ್ಕೆ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸೋದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ನಾವು ಒಂದು ಕಿರುಕಾಣಿಕೆಯನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮೆಲ್ಲ ಕಾರ್ಮಿಕ ವರ್ಗದವ್ರಿಗೂ ನಾವು ಕೇಳ್ಕೊಳ್ಳೋದು, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಉತ್ತೇಜನ ಕೊಡಿ, ಪ್ರೋತ್ಸಾಹ ಕೊಡಿ, ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಅನುಕೂಲ ಮಾಡ್ಕೊಂಡು ಕೇಳ್ಕೊಳ್ಳಿ.